ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲಲಿತಾಸ್ ಗುಡ್ ಲೈಫ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾನು ಒಂದು ಆರೋಗ್ಯಕರವಾದ ರುಚಿಕರವಾದ ಬೆಳ್ಳುಳ್ಳಿ ಚಿತ್ರಾನ್ನ ಹೇಳ್ಕೊಡೋಣ ಅಂತ ಇದ್ದೀನಿ. ಅಯ್ಯೋ, ಬೆಳ್ಳುಳ್ಳಿ ಚಿತ್ರಾನ್ನನ ಅಂತ ಬೇಜಾರು ಮಾಡ್ಕೋಬಿಡಿ. ಇದು ಎಲ್ಲ ಚಿತ್ರಾನ್ನಗಳಿಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಬೆಳ್ಳುಳ್ಳಿ ಚಿತ್ರಾನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾದಂಥ ಪದಾರ್ಥಗಳೇನೇನು ಎಲ್ಲ ನೋಡ್ಕೊಳ್ಳೋಣ. ಇದಕ್ಕೆ ಒಂದು ಪಾವು ಅಕ್ಕಿಯನ್ನು ಮಾಡಿಟ್ಕೋಬೇಕು ಮೊದಲು. ನಂತರ ಒಂದು ಮೂರ್ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೋಬೇಕು. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಕಡಲೆಕಾಯಿ ಬೀಜ ಒಂದು ಸ್ವಲ್ಪ, ಕಡಲೆಬೇಳೆ, ಉದ್ದಿನ ಬೇಳೆ ಒಂದೊಂದು ಚಮಚ, ಬೆಳ್ಳುಳ್ಳಿ ಒಂದು ಮೂರ್ನಾಲ್ಕು ಗಡ್ಡೆನ ಬಿಡಿಸಿಟ್ಕೊಂಡಿರೋದು. ನಂತರ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಒಂದು ಮೂರ್ನಾಲ್ಕು, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಒಂದೆರಡು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ನಂತರ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು, ಒಂದೆರಡು ನಿಂಬೆಹಣ್ಣು. ನಾನು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅಂತ ಅಂದಮೇಲೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲನೂ ಒಂದೊಂದಾಗಿ ಹಾಕೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಬಿಡೋಣ. ಇದು ಸ್ವಲ್ಪ ಫ್ರೈ ಆಗಲಿ, ಕಡಲೆ ಬೀಜ ಎಲ್ಲ ಫ್ರೈ ಆಗ್ತಾ ಇದೆ, ಕಡಲೆಬೇಳೆ ಉದ್ದಿನ ಬೇಳೆನೂ ಫ್ರೈ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಬೆಳ್ಳುಳ್ಳಿ ಹಾಕ್ಬಿಡೋಣ. ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅದು ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಆಗ ಹಸಿಮೆಣಸಿನಕಾಯಿ ಹಾಕ್ಬಿಡೋಣ. ಈಗ ನೋಡಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಅದು ಫ್ರೈ ಆಗ್ತಾ ಇದೆ. ಈಗ ನಾವು ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಎಲ್ಲನೂ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಕೈ ಆಡಿಸೋಣ. ನಂತರ ಒಂದು ಕಾಲು ಟೀ ಚಮಚ ಅರಿಶಿನ ಪುಡಿನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ನಾನಿಲ್ಲಿ ಒಂದು ಪಾವು ಅಕ್ಕಿನಲ್ಲಿ ಅನ್ನ ಮಾಡಿಬಿಟ್ಟು ಅದನ್ನು ಆರಾಕಿದ್ದೀನಿ. ಈ ಬಾಣಲಿಗೆ ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಿಂಡಿಬಿಡೋಣ. ಒಂದು ನಿಂಬೆಹಣ್ಣು ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡೋಣ. ಈಗ ನಿಂಬೆಹಣ್ಣು ಹಿಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಂತರ ಆರಿದ ಅನ್ನನ ಇದಕ್ಕೆ ಹಾಕ್ಬಿಟ್ಟು ಅನ್ನದ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ತೆಂಗಿನಕಾಯಿ ತುರಿ ಹಾಕ್ಬಿಡೋಣ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಚಿತ್ರಾನ್ನನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಚಿತ್ರಾನ್ನ ತಿನ್ನಲು ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕರನೂ ಕೂಡ. ನೀವು ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.